ಲ್ಯಾಟಿನ್ ಮತ್ತು ಡೈನಮೈಟನ್ನು ಕಂಡುಹಿಡಿದವರು ಯಾರು? ಲಿಯೋನಲ್ ರಾಬಿನ್ಸ್, ಆ್ಯಡಮ್ ಸ್ಮಿತ್, ಆಲ್ಫ್ರೆಡ್ ನೋಬಲ್, ಆಲ್ಫ್ರೆಡ್ ಮಾರ್ಷಲ್. ಸರಿಯಾದ ಉತ್ತರ ಆಲ್ಫ್ರೆಡ್ ನೋಬಲ್. ಆಲ್ಫ್ರೆಡ್ ನೋಬೆಲ್ ಇವರು ಜಿಲಾಟಿನ್ ಮತ್ತು ಡೈನಮೈಟನ್ನು ಕಂಡುಹಿಡಿದರು. ಆಲ್ಫ್ರೆಡ್ ನೋಬೆಲ್. ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು? ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಎಲಿನೋಲ್ ಆಸ್ಟ್ರೋಮ್. ಎಲಿನೋಲ್ ಆಸ್ಟ್ರೋಮ್ ಇವರು ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ಅರ್ಥಶಾಸ್ತ್ರದಲ್ಲಿ ಮೊದಲು ನೋಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು? ನೋಡಿ, ಜಾನ್ಟಿನ್ ಬರ್ಜಿನ್ ಅವರು, ರಾಗ್ನರ್ ಫ್ರೇಸ್ಟ್, ಎ ಬಿ ಬ್ರೂ, ಆ್ಯಡಮ್ ಸ್ಮಿತ್. ಸರಿಯಾದ ಉತ್ತರ ಜಾನ್ಟಿನ್ ಬರ್ಜಿನ್ ಮತ್ತು ರಾಗ್ನರ್ ಫ್ರೇಸ್ಟ್ ಇವರಿಬ್ಬರೂ ಸಮೇತ ಅರ್ಥಶಾಸ್ತ್ರದಲ್ಲಿ ಮೊದಲ ಬಾರಿಗೆ ಜಂಟಿಯಾಗಿ ಇವರು ಪ್ರಶಸ್ತಿಯನ್ನು ಪಡೆದುಕೊಂಡರು. ಈ ಕೆಳಗಿನ ಯಾವ ವರ್ಷದಿಂದ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ? ಸರಿಯಾದ ಉತ್ತರ 1901 1901 ನೋಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತಿದೆ. ಈ ಕೆಳಗಿನ ಯಾವ ವರ್ಷದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲ ಬಾರಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು? ಸರಿಯಾದ ಉತ್ತರ 1969. ನೋಬೆಲ್ ಪ್ರಶಸ್ತಿಯನ್ನು ಈಗ ಪ್ರಸ್ತುತ 6 ವಿಷಯಗಳಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ 1901 5 ವಿಷಯಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರು. 1969 ಟೋಟಲ್ ಅರ್ಥಶಾಸ್ತ್ರಕ್ಕೆ ಕೊಟ್ಟು ಟೋಟಲ್ ಈಗ ಪ್ರಸ್ತುತ 6 ವಿಷಯಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ನೋಬೆಲ್ ಪ್ರಶಸ್ತಿ ಮೊದಲ ಬಾರಿಗೆ ಪ್ರಾರಂಭವಾಗಿದ್ದು 1901, ಆದರೆ ಅರ್ಥಶಾಸ್ತ್ರಕ್ಕೆ ಅದು ಸ್ಟಾರ್ಟ್ ಆಗಿದ್ದು 1969. ಈ ಕೆಳಗಿನ ಯಾವ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ? ನೋಡಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ, ವೈದ್ಯಕೀಯ, ಶಾಂತಿ, ಅರ್ಥಶಾಸ್ತ್ರ. ಸರಿಯಾದ ಉತ್ತರ ಇವೆಲ್ಲವೂ ಸರಿ. ಫಿಸಿಕ್ಸು, ಕೆಮಿಸ್ಟ್ರಿ, ಲಿಟ್ರೇಚರು, ಮೆಡಿಕಲ್ಲು, ಪೀಸು ಮತ್ತು ಎಕನಾಮಿಕ್ಸು ಈ ಎಲ್ಲ ವಿಷಯಗಳಿಗೂ ಸಮೇತ ನೋಬೆಲ್ ಪ್ರಶಸ್ತಿಯನ್ನು ನೋಬೆಲ್ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಈ ಕೆಳಗಿನಗಳಲ್ಲಿ ಯಾವುದು ಅತಿ ಹಳೆಯ ಸೆಂಟ್ರಲ್ ಬ್ಯಾಂಕ್ ಆಗಿದೆ? ಅತಿ ಹಳೆಯ ಸೆಂಟ್ರಲ್ ಬ್ಯಾಂಕ್, ಓಲ್ಡ್ ಸೆಂಟ್ರಲ್, ಸ್ವದೇಶಿ ನ್ಯಾಷನಲ್ ಬ್ಯಾಂಕ್, ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಸ್ವದೇಶಿ ನ್ಯಾಷನಲ್ ಬ್ಯಾಂಕ್. ಈ ಸ್ವದೇಶಿ ನ್ಯಾಷನಲ್ ಬ್ಯಾಂಕ್ ಜಗತ್ತಿನ ಅತಿ ಹಳೆಯ ಸೆಂಟ್ರಲ್ ಬ್ಯಾಂಕ್. ಅರ್ಥಶಾಸ್ತ್ರ ವಿಷಯದಲ್ಲಿ ನಾವು ನೋಬೆಲ್ ಪ್ರಶಸ್ತಿಯನ್ನು 1969 ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಗೊತ್ತಾಯಿತು. ಹಾಗಾದರೆ ಈ ಅರ್ಥಶಾಸ್ತ್ರಕ್ಕೆ ಕೊಡುವಂತಹ ನೋಬೆಲ್ ಪ್ರಶಸ್ತಿಯು ಯಾವ ದೇಶದಲ್ಲಿ ನೀಡಲಾಗುತ್ತದೆ? ರಷ್ಯಾ, ನ್ಯೂಯಾರ್ಕ್, ಸ್ಟಾಕ್ಹೋಮ್, ಬ್ಯಾಂಕಾಕ್. ಸರಿಯಾದ ಉತ್ತರ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಪ್ರತಿ ವರ್ಷ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಬಡತನದ ಅರ್ಥಶಾಸ್ತ್ರಜ್ಞ ಮತ್ತು ಆವರ್ತ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಗುನ್ನಾರ್ ಮಿರ್ಡಲ್. ಗುನ್ನಾರ್ ಮಿರ್ಡಲ್ ಅವರನ್ನು ನಾವು ಭಾರತದ ಅರ್ಥಶಾಸ್ತ್ರಜ್ಞ ಮತ್ತು ಆವರ್ತ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತೇವೆ. ಯಾರನ್ನು? ಗುನ್ನಾರ್ ಮಿರ್ಡಲ್. ಈ ಕೆಳಗಿನ ಯಾವ ವರ್ಷದಲ್ಲಿ ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಲಭಿಸಿದು? ಭಾರತಕ್ಕೆ ಅರ್ಥಶಾಸ್ತ್ರ ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಅಮರ್ತ್ಯ ಸೇನ್ ಅವರು ಪ್ರಮುಖರು. ಹಾಗಾದರೆ ಇವರಿಗೆ ಅರ್ಥಶಾಸ್ತ್ರಕ್ಕೆ ನೋಬೆಲ್ ಪ್ರಶಸ್ತಿ ಬಂದ ವರ್ಷ ಯಾವುದು? 1901 65 68. ಸರಿಯಾದ ಉತ್ತರ 1998
ನೋಬೆಲ್ ಪ್ರಶಸ್ತಿ ಅರ್ಥಶಾಸ್ತ್ರಕ್ಕೆ ಸ್ಟಾರ್ಟ್ ಆಗಿದ್ದೆ 1969 ಅಲ್ಲಿಂದ ಅಪ್ ಟು 1998 ಭಾರತಕ್ಕೆ ಬಂದಿರಲಿಲ್ಲ. 1998 ಅಮರ್ತ್ಯ ಸೇನ್ ಅವರು ಅರ್ಥಶಾಸ್ತ್ರಕ್ಕೆ ನೋಬೆಲ್ ಪಾರಿತೋಷಕವನ್ನು ತಂದುಕೊಟ್ಟರು 1998. ಹಾಗಾದರೆ 1998 ಅಮರ್ತ್ಯ ಸೇನ್ ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು, ಹಾಗಾದರೆ ಯಾವ ವರ್ಷದಲ್ಲಿ ಇವರು ಭಾರತರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು? ಸರಿಯಾದ ಉತ್ತರ 1999. 98 ಇವರು ನೋಬೆಲ್ ಪಾರಿತೋಷಕವನ್ನು ಪಡ್ಕೊಳ್ತಾರೆ, ಹಾಗೆ ನೆಕ್ಸ್ಟು 99 ಇವರು ತಮ್ಮ ಭಾರತರತ್ನವನ್ನು ಸಮೇತ ಮುಡಿಗೇರಿಸಿಕೊಳ್ತಾರೆ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯರು ಹುಟ್ಟು ಹಾಕಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರೆಸಿದ ಬೆಂಗಾಲಿನ ವಿಚಾರವಾದಿಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು? ನೋಡಿ, ದರೋಜಿಯನ್ನರು, ಮೋಹನೈಟ್ಸ್, ಕೆಂಪಂಗಿಗಳು, ವಿಚಾರವಾದಿ ಮಾನವೀಯತೆಯುಳ್ಳವರು. ಸರಿಯಾದ ಉತ್ತರ ದರೋಜಿಯನ್ನರು. ರಾಜಾರಾಮರು ಹುಟ್ಟುಹಾಕಿರ್ತಕ್ಕಂಥ ಆ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವರ ವಿಚಾರವಾದಗಳನ್ನ ಮುಂದುವರಿಸ್ತಿರ್ತಕ್ಕಂತಹ ಜನಗಳ ಅಥವಾ ಗುಂಪಿಗೆ ಇದೇ ದರೋಜಿಯನ್ನರು ಅಂತ ಕರೀತಾರೆ. ಏನು? ದರೋಜಿಯನ್ನರು. ಮಹಮ್ಮದ್ ಗಜನಿಯ ಇನ್ನೊಂದು ಹೆಸರೇನು? ಮಹಮ್ಮದ್ ಗಜನಿಯ ಇನ್ನೊಂದು ಹೆಸರೇನು? ನೋಡಿ, ಶಿಯಾಬ್ ಉದ್ದೀನ್, ಸಬಕ್ತಗೀನ್, ಮಹಮ್ಮದ್ ಜಬೂಲಿ, ಅಲಿಪ್ತಗೀನ. ಸರಿಯಾದ ಉತ್ತರ ಮಹಮ್ಮದ್ ಜಬೂಲಿ. ಮಹಮ್ಮದ್ ಗಜನಿಯ ಇನ್ನೊಂದು ಹೆಸರು ಮಹಮ್ಮದ್ ಜಬೂಲಿ. ಕೆಲವೊಂದು ಪ್ರಮುಖ ಪ್ರಶ್ನೆಗಳು ಕೆಲವೊಂದು ಪುಸ್ತಕದಲ್ಲಿ ಇರುವುದಿಲ್ಲ, ಎಲ್ಲ ಪುಸ್ತಕಗಳನ್ನು ಅವಲೋಕಿಸಿ ಈ ಪ್ರಶ್ನೆಗಳನ್ನು ನಾವು ಎತ್ಕೊಂಡಿರ್ತೀವಿ. ಹಾಗಾದರೆ ಈ ಮಹಮ್ಮದ್ ಗಜನಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಮಹಮ್ಮದ್ ಜಬೂಲಿ. ವೈದಿಕ ಕಾಲದಲ್ಲಿ ಸ್ಥಪತಿ ಎಂದರೆ ಏನು? ವೈದಿಕ ಕಾಲದಲ್ಲಿ ಸ್ಥಪತಿ ಎಂದರೆ ಏನು? ಲೆಕ್ಕಿಗ, ಕಂದಾಯ ಮಂತ್ರಿ, ಸೇನಾಧಿಪತಿ, ನ್ಯಾಯಾಧೀಶ. ಸರಿಯಾದ ಉತ್ತರ ನ್ಯಾಯಾಧೀಶ. ನಾವು ನ್ಯಾಯಾಧೀಶರನ್ನು ವೈದಿಕ ಕಾಲದಲ್ಲಿ ಸ್ಥಪತಿ ಎಂದು ಕರೀತಾ ಇದ್ವಿ. ಅರಬ್ ಪ್ರವಾಸಿಗ ಸುಲೇಮಾನ್ ಯಾರ ಒಂದು? ಈತನು ಘನವಂತ ದೊರೆ, ಅರಬ್ಬರ ಶತ್ರು ಮತ್ತು ಒಳ್ಳೆಯ ಅಶ್ವದಳವುಳ್ಳವನು ಎಂದು ಹೊಗಳಿದ್ದಾನೆ. ನೋಡಿ, ನಾಗಭಟ್ಟ, ಭೋಜ, ಪೃಥ್ವಿರಾಜ್ ಚೌಹಾಣ್, ಅಮೋಘವರ್ಷ ನೃಪತುಂಗ. ಸರಿಯಾದ ಉತ್ತರ ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗನನ್ನು ಅರಬ್ ಪ್ರವಾಸಿಗ ಸುಲೇಮಾನ್ ಈತ ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಕುದುರೆಗಳನ್ನು ಉಳ್ಳವನು ಎಂದು ಹಾಡಿ ಹೊಗಳಿದ್ದಾನೆ. ಯಾರು? ಸುಲೇಮಾನ್. ಈ ಕೆಳಗಿನ ಯಾರನ್ನು ಕುರಿತು ಗಾಂಧೀಜಿಯವರು ಅವರಿಗಿಂತ ಹೆಚ್ಚಾಗಿ ನನಗೆ ಸೋಲಾಯಿದ್ದು ಎಂದು ಹೇಳಿದರು? ಸರಿಯಾದ ಉತ್ತರ ಪಟ್ಟಾಭಿ ಸೀತಾರಾಮಯ್ಯ. ಪಟ್ಟಾಭಿ ಸೀತಾರಾಮಯ್ಯನವರು ಸುಭಾಷ್ ಚಂದ್ರ ಬೋಸ್ರವರ ವಿರುದ್ಧ ಸೋತಾಗ ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯನನ್ನು ನಿಲ್ಲಿಸಿದ್ದರಿಂದ ಪಟ್ಟಾಭಿ ಸೀತಾರಾಮಯ್ಯವರ ಸೋಲು ಅವರ ಸೋಲಲ್ಲ, ಅದು ನನ್ನ ಸೋಲು ಅಂತ ಗಾಂಧೀಜಿಯವರು ಹೇಳಿದರು. ನೆಕ್ಸ್ಟ್, ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಏನು? ನೋಡಿ, ರೈಬೋಫ್ಲೇವಿನ್, ಬೀಟಾ ಕೆರೋಟಿನ್, ಫ್ರುಕ್ಟೋಸ್ ಗ್ಲುಕೋಸ್. ಸರಿಯಾದ ಉತ್ತರ ಬೀಟಾ ಕೆರೋಟಿನ್. ಬೀಟಾ ಕೆರೋಟಿನ್ನಿಂದ ಹಸುವಿರ್ತಕ್ಕಂಥ ಹಾಲು ತೆಳು ಹಳದಿ ಬಣ್ಣವನ್ನು ಹೊಂದುತ್ತದೆ, ಬೀಟಾ ಕೆರೋಟಿನ್. ವಯಸ್ಕ ಪುರುಷನ ಮೆದುಳಿನ ತೂಕ ಎಷ್ಟು? ಸಾವಿರದ 400 ಗ್ರಾಂ, 1200 ಗ್ರಾಂ, 1500 ಗ್ರಾಂ, 1000 ಗ್ರಾಂ. ಸರಿಯಾದ ಉತ್ತರ 1400 ಗ್ರಾಂ. 1400 ಗ್ರಾಂ ಇದು ವಯಸ್ಕ ಮೆದುಳಿನ ತೂಕ. ಯಾರು? ವಯಸ್ಕ ಪುರುಷನ ಮೆದುಳಿನ ತೂಕ 1400 ಗ್ರಾಂ. ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವಂತಹ ಶ್ರವಣತೀತ ಶಬ್ದದ ಆವೃತ್ತಿ, ಅದನ್ನು ಫ್ರೀಕ್ವೆನ್ಸಿ ಎಷ್ಟು? 30 MHz, 60 MHz, 120 MHz, 150 MHz. ಸರಿಯಾದ ಉತ್ತರ 30 MHz. ಕೇವಲ ಈ 30 MHz ಶ್ರವಣತೀತ ಶಬ್ದದ ಆವೃತ್ತಿ
ಆ ಫ್ರೀಕ್ವೆನ್ಸಿ ಒಳಗಡೆ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಿಸ್ತಾರೆ. ಒಂದು ಗಾಜಿನ ಲೋಟದಲ್ಲಿ ತೇಲುತ್ತಿರುವ ಮಂಜುಗಡ್ಡೆ ಕರಗಿದಾಗ ನೀರಿನ ಗಾತ್ರ ಏನಾಗುತ್ತದೆ? ಸರಿ ಗಮನಿಸಿ ನೋಡಿ, ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ, ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಕಡಿಮೆ ಯಾವಾಗ ಹೆಚ್ಚು ಆಗುತ್ತದೆ? ಸರಿಯಾದ ಉತ್ತರ, ಯಾವುದೇ ರೀತಿಯಾದ ವ್ಯತ್ಯಾಸವಾಗುವುದಿಲ್ಲ. ಒಂದು ಗಾಜಿನ ಲೋಟದಲ್ಲಿ ತೇಲ್ತಿರ್ತಕ್ಕಂಥ ಆ ಮಂಜುಗಡ್ಡೆ ಕರಗಿದಾಗ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ, ಅದಕ್ಕೋಸ್ಕರ ತೇಲ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಆ ಮಂಜುಗಡ್ಡೆ ಕರಗಿ ನೀರಾದ ನಂತರ ಅದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗುವುದಿಲ್ಲ. ನೆಕ್ಸ್ಟ್, ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು? ICESAT, ಜಾಸನ್ 1, ಕಾರ್ಟೋಸ್ಯಾಟ್, ಇಬುಕಿ. ಸರಿಯಾದ ಉತ್ತರ ಇಬುಕಿ. ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರು ಇಬುಕಿ. ಇಬುಕಿ. ಯಾವಾಗ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹಾದು ಹೋಗುತ್ತದೋ ಆಗ ಅದು ಸಾಮಾನ್ಯದಿಂದ ದೂರವಾಗುತ್ತದೆ, ಅದು ಅಪಮೌಲ್ಯಗೊಳ್ಳುತ್ತದೆ, ಅದು ಸಾಮಾನ್ಯದ ಕಡೆಗೆ ಬಾಗುತ್ತದೆ, ಮೇಲನೆ ಯಾವುದೂ ಅಲ್ಲ. ಸರಿಯಾದ ಉತ್ತರ, ಅದು ಸಾಮಾನ್ಯದ ಕಡೆಗೆ ಬಾಗುತ್ತದೆ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದವರೆಗೆ, ರೇರ್ ಮೀಡಿಯಮ್ದಿಂದ ರೇರ್ ಮೀಡಿಯಾ ಅಂತ ಕರಿತೇವೆ ನಾವು ಇದನ್ನು. ಈ ರೇರ್ ಮೀಡಿಯಾದಿಂದ ಡೆನ್ಸರ್ ಮೀಡಿಯಾಕ್ಕೊಳಗೆ ಯಾವಾಗ ಎಂಟ್ರಿ ಆಗುತ್ತೋ ಬೆಳಕು, ಆವಾಗ ಅದು ಸಾಮಾನ್ಯದ ಕಡೆಗೆ ಬಾಗುತ್ತದೆ. ನೆಕ್ಸ್ಟ್, ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟನ್ನು ಉಪಯೋಗಿಸಿದಾಗ ಅದರಿಂದ ಹೊರಬರುವಂತಹ ಕಿರಣ ಯಾವುದು? ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಗಾಮಾ ಕಿರಣ, ಬೀಟಾ ಕಿರಣ, ಆಲ್ಫಾ ಕಿರಣ, ಎಕ್ಸ್ ಕಿರಣ. ಸರಿಯಾದ ಉತ್ತರ ಗಾಮಾ ರೇಸ್. ಗಾಮಾ ರೇಸ್. ಈ ಗಾಮಾ ರೇಸ್ಗಳು ಈ ಕೋಬಾಲ್ಟಿಂದ ಹೊರಬರ್ತಕ್ಕಂಥದ್ದು. ಇವು ಹೈಲಿ ಇನ್ಫೆಕ್ಟೆಡ್ ಮತ್ತು ಹೈಲಿ ಡೇಂಜರಸ್ ವಿಕಿರಣಗಳು. ನೆಕ್ಸ್ಟ್, ಈ ಕೆಳಗಿನ ಯಾವ ದಿನವನ್ನು ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ? ವಿಶ್ವ ಓಝೋನ್ ದಿನ. ಸರಿಯಾದ ಉತ್ತರ, ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 16ರಂದು ವರ್ಲ್ಡ್ ಓಝೋನ್ ಡೇ ಆಗಿ ಆಚರಿಸ್ತೇವೆ. ಓಝೋನ್, ಓಝೋನ್ನ ಅಣುಸೂತ್ರ O3 ಅಂತ ಕರಿತೀವಿ. 3 ಆಕ್ಸಿಜನ್ನಿಂದ ಮಾಡಲ್ಪಟ್ಟಿರ್ತದೆ. ವಿಶ್ವ ಓಝೋನ್ ದಿನ ಅಂದರೆ ಸೆಪ್ಟೆಂಬರ್ 16. ನೆಕ್ಸ್ಟ್, ಸರಿಯಾದ ಕಾಲಾನುಕ್ರಮವಾಗಿ ಬರೀರಿ ಅಂತ. ಪೂರ್ಣ ಸ್ವರಾಜ್ಯ ಬೇಡಿಕೆ, ಅಸಹಕಾರ ಚಳುವಳಿ ಆರಂಭ, ನಾಗರಿಕ ಅವಿದೆಯ ಚಳುವಳಿಗೆ ಕರೆ, ಚೌರಿ ಚೌರ್ಯದಲ್ಲಿ ಸಂಘರ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಅಂದರೆ ಅಸಹಕಾರ ಚಳುವಳಿ ಪ್ರಾರಂಭವಾದ ನಂತರ, ಅಂದರೆ 1920ರಲ್ಲಿ ಸುಮಾರು ಅಸಹಕಾರ ಚಳುವಳಿ 1920ರ ಆಸುಪಾಸಿನಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭ ಆಗುತ್ತೆ. ಈ ಅಸಹಕಾರ ಚಳುವಳಿ ಸ್ಟಾರ್ಟ್ ಆದ ನಂತರ 1922ರಲ್ಲಿ ಒಂದು ಘಟನೆ ನಡೀತದೆ, ಚೌರಿ ಚೌರ್ಯದಲ್ಲಿ ಒಂದು ಘಟನೆ ನಡೀತದೆ. ಆ ಘಟನೆಯ ಕಾರಣದಿಂದ ಅಲ್ಲಿ ಪೂರ್ಣ ಘಟನೆ ಕಾರಣದಿಂದ ಇದನ್ನು ವಾಪಸ್ ತಗೊಳ್ತಾರೆ ಅಸಹಕಾರ ಚಳುವಳಿನ. ಅದ ನಂತರ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಡ್ತಾರೆ. ಪೂರ್ಣ ಸ್ವರಾಜ್ಯ ಬೇಡಿಕೆ ಆಪ್ಷನ್ಸ್ 1, ಪೂರ್ಣ ಸ್ವರಾಜ್ಯ ಬೇಡಿಕೆ ನೀಡ್ತಾರೆ. ಅದಾದ ನಂತರ ನಾಗರಿಕ ಅವಿನಯ ಅಂದರೆ 1930ರಲ್ಲಿ ಯಾವಾಗ ದಂಡಿ ಸತ್ಯಾಗ್ರಹ ಅಂತಾರಲ್ಲ, ಅದನ್ನು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಅಂತಲೂ ಕರೀತಾರೆ. ನಾಗರಿಕ ಅವಿದೆಯ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ. ಜಿಲ್ ಇ ಜಿಲಾಯಿ ಅಥವಾ ಸುಲ್ತಾನರು ದೇವರ ನೆರಳು ಎಂದು ಪ್ರತಿಪಾದಿಸಿದ ದೆಹಲಿಯ ಸುಲ್ತಾನ ಯಾರು? ಅಂದರೆ ಜಿಲ್ ಇ ಜಿಲಾಯಿ ಅಂತಾರಲ್ಲ, ಅದನ್ನು ಸುಲ್ತಾನರು ಅಂತ ಕರೀತಾನೆ. ಸುಲ್ತಾನರು ದೇವರ ನೆರಳು ಅಂತ ಪ್ರತಿಪಾದಿಸಿದ ದೆಹಲಿ ಸುಲ್ತಾನ ಯಾರು? ಇಲ್ತಮಾಷ್, ಅಲ್ಲಾವುದ್ದೀನ್ ಖಿಲ್ಜಿ, ಗಿಯಾಸುದ್ದೀನ್ ಬಲ್ಬನ್, ಕುತುಬುದ್ದೀನ್ ಐಬಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.